ಇವತ್ತು ನಿನ್ನೆ ಮುಗೀತಲ್ಲ, ಅದಕ್ಕೆ ಇವತ್ತು ಆರಾಮಾಗಿ ಹೋಗ್ತೀವಿ, ಫ್ಯಾಮಿಲಿ ಜೋಡಿ ಟೈಮ್ ಕಳೆಯೋಣ ಅಂತ. ಯಾಕಂದರೆ 1 ತಿಂಗಳಿಂದ ಮಗಳು ಡೆಲಿವರಿ ಆಗಿತ್ತು, ನಮ್ಮ ಮನೆಯಾಗೆ ಇರ್ತಿರ್ಲಿಲ್ಲ, ಅದಕ್ಕೆ ಇವತ್ತು ಆರಾಮಾಗಿ ಕೂತೀವಿ. ಅವರೇ ಹೇಳಿದ್ರಲ್ಲ, ಈಗಂತೂ ಎಲ್ಲಿಲ್ಲ, ರಿಸಲ್ಟ್ ಬರೋವರೆಗೂ ಅಂತೂ ಇಲ್ಲ. ಈಗ ಟೈಮ್, ಈಗ 5 ವರ್ಷ ಅಂತೂ ಟೈಮ್ ಕೊಟ್ಟಿಲ್ಲ, ಇದು 1 ತಿಂಗಳ. ಅದೇ ಬುದ್ಧಿದ್ದು, ಈಗಂತೂ 1 ತಿಂಗಳು ಇರ್ತಾರಲ್ಲ ಅಂತ ಅದ ಖುಷಿ. ನಮ್ಮ ಮಕ್ಕಳ ಜೊತೆ, ನಮ್ಮ ಜೊತೆ. ಆ ಮಗಳ 8ನೇ ಕ್ಲಾಸ್ ಇದ್ದಾಳೆ ಅನ್ನೋದು ಗೊತ್ತಿಲ್ಲ, ಏನು ಓದ್ತಾಳೆ ಏನು, ಯಾಕಂದ್ರೆ ಅಷ್ಟು ಬಿಸಿ ಇರ್ತಿದ್ರಲ್ಲ. ಹಿಂಗಾಗಿ ಈ ಸರಿ 1 ತಿಂಗಳ ಟೈಮ್ ಅದ, ಅದ ಖುಷಿ. ಹಂಗೇನಿಲ್ಲ, 9 ಮುಗಿದು 10 ಅಲ್ಲ, ಈಗ ಈಗ ಕೇಳಿದ ಮೇಲೆ ಹೇಳ್ತಾರೆ. ಚುನಾವಣೆಯಲ್ಲಿ ನೀವು ಓಡಾಡ್ತೀರಿ, ನೋಡಿದ್ದೀರಿ ಗ್ರೌಂಡ್ ಅಲ್ಲಿ ಏನಿದೆ ಜನ ವಾತಾವರಣ, ಯಾವ ತರ ಅನಿಸ್ತಾ ಇದೆ ಸರ್? ಎಲ್ಲ ಕಡೆ ಚಲೋ ಅದ ನಮಗೆ. ಎಲ್ಲ ಕಡೆ ಹೋದಲ್ಲಿ ಎಲ್ಲರೂ, ನಾವು ನೀವು ಈ ಕಡೆ ಬರೇಬೇಡ್ರಿ, ಬೇರೆ ಕಡೆ ಹೋಗ್ರಿ, ಎಲ್ಲಿ ಬೇರೆ ಇದು ಅದೆಲ್ಲ ಅಲ್ಲಿ ಹೋಗ್ರಿ, ನಾವೆಲ್ಲ BJP ಹಾಕೋದು ನಮ್ದು ಅಂತೆಲ್ಲ ಚಲೋ ಐತೆ, ಎಲ್ಲ ಕಡೆ ರೆಸ್ಪಾನ್ಸ್ ಚಲೋ. ಆಮೇಲೆ ಜನನೂ ಸೇರ್ತಿದ್ರು, ನಾವು ಬರ್ತೀವಿ ಅಂತ ಹೇಳಿದ್ರೆ ಸಾಕು, ಅವರಾಗೆ ಜನ ಸೇರ್ತಿದ್ರು, ಹೋಗಿ ಅಲ್ಲಿ ಹೋಗಿ ಭೇಟಿ ಕೊಟ್ಟು ಬರ್ತಿದ್ದೆ. ಅದೊಂದು ಖುಷಿ ಅವ್ರಿಗೆ, ನಾವು ಅವ್ರ ಮನೆಯಾಗೆ ಏನೋ ಒಂದು ಜ್ಯೂಸ್ ಕೊಟ್ಟು ಕುಡಿದು ಸೆಲ್ಫಿ ತಗೊಂಡು ಫೋಟೋ ತಗೊಂಡು ಬಂದರೆ ಅವ್ರಿಗೂ ಒಂಥರ ಖುಷಿ. ಅನುದಾನ ತಂದಿದ್ದಾರೆ, ಸಾಕಷ್ಟು ಕೆಲಸಗಳಾಗ್ಯಾವ, ದೊಡ್ಡ ದೊಡ್ಡ ಅಭಿವೃದ್ಧಿ ಕಾರ್ಯಗಳು ಚಾಲನೆಯಲ್ಲಿದ್ದಾವೆ, ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಕೇಳ್ತಾ ಇದ್ರೆ ಹೆಂಗೆ ಮಾಡ್ಯಾರ? ಇಲ್ಲ, ಅವರೇ ಹೇಳ್ಬಿಡ್ತಿದ್ರ, ಲೋಕಲ್ ಹೋದಾಗ ಸಾಹೇಬ್ರು ಇದಕ್ಕೆ ಇಷ್ಟು ಕೊಟ್ಟರ, ಗುಡಿಗೆ ಇಷ್ಟು ಕೊಟ್ಟರ, ನನಗೆ ಗೊತ್ತಿರು, ಯಾಕಂದ್ರೆ ನನಗೆಲ್ಲ ಪ್ರತಿ ಕ್ಷೇತ್ರದ್ದು ಗೊತ್ತಿಲ್ಲ. ಹುಬ್ಳಿ ಧಾರವಾಡ ದೊಡ್ಡ ದೊಡ್ಡ ಗೊತ್ತಿರ್ತದೆ, ಲೋಕಲ್ ಒಂದೊಂದು ಸಣ್ಣ ಹಳ್ಳಿದ್ದು ನನಗೆ ಅಷ್ಟು ಗೊತ್ತಿದ್ದಿಲ್ಲ. ಆದರೆ ಅಲ್ಲಿ ಹೋದಾಗ ಅವರೇ ಹೇಳ್ತಿದ್ರು, ಇಲ್ಲಿ ಇದಕ್ಕೆ ಕೊಟ್ಟಾರ ಅದಕ್ಕೆ ಕೊಟ್ಟಾರ ಅಂತ ಹೇಳಿದಾಗ ಪ್ರತಿ ಹಳ್ಳಿಗೂ ರೀಚ್ ಆಗಿದೆ ಎಲ್ಲ ಅನುದಾನ. ಅದನ್ನು ನೋಡಿದಾಗ ನಮಗೂ ಖುಷಿ. ಎಲ್ಲ ಹೇಳ್ತಿದ್ರು ಅವರು, ಹಿಂಗೆಲ್ಲ ಕೊಟ್ಟಾರ ಸಾಹೇಬರು, ಭಾಳ ಕೊಟ್ಟಾರ ಅಂತೆಲ್ಲ. ಎಲ್ಲ ಕಡೆ ಎಲ್ಲ ಸಣ್ಣ ಕಲ್ಗಟ್ಟಿಗೆ ಒಳಗೆ ಎಷ್ಟು ಸಣ್ಣ ಸಣ್ಣ ಹಳ್ಳಿ ಅಂದರೆ ಅಷ್ಟು ಸಣ್ಣ ಹಳ್ಳಿಗೂ ಮುಟ್ಟಿದೆ ಎಲ್ಲ ಕಡೆ. ಎಷ್ಟು ನಿರೀಕ್ಷೆ ಅಂತರ್ದಾಗ ಬರ್ತಾರೆ? ನಮ್ಮದು 3 ಲಕ್ಷ ಅದ, ಇನ್ನೂ ಹೆಚ್ಚಿಗೆ ಆದರೆ ಇನ್ನೂ ಖುಷಿ ನಮಗೆ. ಮೇಡಮ್, ಇಲ್ಲಿ ಮನೆ ಜೊತೆ ಬರೋ ಜನರ ಜೊತೆ ಎಲ್ಲ ನಿಭಾಯಿಸ್ಬೋದು? ನಂದು ನಾನು ಏನು ಈಗ ಅಂತಲ್ಲ, ಈಗ 20 ವರ್ಷ ಆಯಿತು ನಾನು ಅದನ್ನೇ ಮಾಡಲೇಗತ್ತೆ. ಹೀಗಾಗಿ ಅದೇ ಅಭ್ಯಾಸ ಆಗಿಬಿಟ್ಟದ್ದು ನಮಗೆ, ರೂಢಿ ಆಗಿದೆ. ಮಕ್ಕಳದು ನಾವು ನೋಡ್ಕೋತೀವಿ, ಅವ್ರದ್ದು ಹೊರಗಿಂದ ಇದೆ ಜವಾಬ್ದಾರಿ ಜಾಸ್ತಿ ಇರ್ತದಲ್ಲ, ಅದಕ್ಕೆ ನಾವು ಸಹಕಾರ ಕೊಡ್ತೀವಿ ಅಷ್ಟೇ.